ನಮಸ್ಕಾರ ಸ್ನೇಹಿತರೆ ಗೂಗಲ್ಗೆ ಟಕ್ಕರ ಕೊಡುವಂಥ ಒಂದು ಅದು ನಾ ಓ ಎಸ್ ಅದು ಭಾರತದ ರೆಡಿ ಆಗ್ತಿರುವಂಥ ಒಂದು ಭಾರತ ಓ ಎಸ್ ಅಂದರೆ ಇತ್ತೀಚಿಗೆ ಒಂದು ಗೂಗಲ್ನ ಬಿಹೇವಿಯರ್ ಹೆಂಗಿತ್ತಂದರೆ ಭಾರತದಲ್ಲಿ ಕಾಂಪಿಟಿ ಕಾಂಪಿಟೇಷನ್ ಮಾರ್ಕೆಟ್ನಲ್ಲಿ ಏನಾಯಿತು ಏನಾಗಿತ್ತಂದ್ರೆ ತನ್ನದೇ ಒಂದು ಒಂದು ಅಂದರೆ ಮೊನಪಲಿ ಏಕಸ್ವಾಮ್ಯವನ್ನು ಮೇಂಟೈನ್ ಮಾಡ್ತಾ ಇತ್ತು ಓ ಅಲ್ಲಿ ಅದಕ್ಕಾಗಿ ಇದನ್ನು ಮುರಿಯಲು ಇವಾಗ ಒಂದು ಚಾಟ್ ಜಿ ಬಿ ಟಿ ಕೂಡ ಬಂದಿದೆ ಸ್ವಲ್ಪ ಇವಾಗ ಅಂದರೆ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಅದೇ ರೀತಿ ಭಾರತದ ಕೂಡ ಭಾರತ ಓ ಎಸ್ ಅಂದರೆ ಒಂದು ಮೇಡ್ ಇನ್ ಇಂಡಿಯಾ ಭಾರತಲ್ಲೇ ಒಂದು ಭಾರತದಲ್ಲೇ ಒಂದು ರೆಡಿ ಆಗ್ತಿರುವಂಥ ಓ ಎಸ್ ರೆಡಿ ಆಯ್ತು ಅಂದ್ರೆ ಇದೇನಾಯಿತು ಕಾಂಪಿಟೇಟಿವ್ ಅಂದರೆ ಕಾಂಪಿಟಿಟಿವ್ ಆಗಿ ಬೆಳೀಬೋದು ಇವಾಗ ನೋಡಿ ಗೂಗಲ್ ಹೆಂಗೆ ಅಂದ್ರೆ ಮೊಬೈಲ್ ಹೆಂಗೆ ಓ ಎಸ್ ಹಿಡ್ಕೊಂಡು ಕೂತಂದ್ರೆ ನಮ್ಮ ಮೊಬೈಲ್ ಒಳಗೆ ಈಗಿರುವಂಥ ಗೂಗಲ್ದು ಗೂಗಲ್ ಮ್ಯಾಪ್ ಆಗಲಿ ಗೂಗಲ್ ಮ್ಯಾಪು ಗೂಗಲ್ ಡ್ರೈವು ಜಿಮೇಲ್ ಯೂಟ್ಯೂಬಾ ಇದೆಲ್ಲ ಏನಾಗಿದೆ ಅದು ಈಗ ನಮ್ಮ ಮೊಬೈಲ್ ಆಂಡ್ರಾಯ್ಡ್ ಆ್ಯಂಡ್ರಾಯ್ಡ್ ಫೋನ್ದಾಗಿರುವಂಥದ್ದು ಗೂಗಲ್ ಓ ಎಸ್ ಈಗ ಏನಾದರೂ ನಾವು ಭಾರತ ಓ ಎಸ್ ಅಂದ್ರೆ ಭಾರತ್ ಓ ಎಸ್ ಅಂದ್ರೆ ಆಪ್ರೇಟಿಂಗ್ ಸಿಸ್ಟಮ್ ಏನಾದರೂ ಆಯ್ತು ಅಂದ್ರೆ ಇಲ್ಲಿ ಯಾವುದೇ ಆಪ್ ಇರಲ್ಲ ಮತ್ತೇನ ಇನ್ನೂ ಪ್ಲೇಸ್ಟೋರ್ಗಳು ಇರಲ್ಲ ಅಂದರೆ ನಾವು ಡೌನ್ಲೋಡ್ ಮಾಡೋಕ್ಕೋಗಿ ಇದು ಅಭಿವೃದ್ಧಿ ಅಂತ ಒಳಗಿದೆ ಈ ರೀತಿ ಒಂದು ಸ್ವದೇಶಿ ಒಂದು ನಿಯಂತ್ರಿತ ಒಂದು ನಿಯಂತ್ರಿತವಂತಂದರೆ ನಾವು ಹೊರಗಿನ ದೇಶ ಹೊರಗಿನ ದೇಶವು ಗೂಗಲ್ನ ಅಲ್ಲಿ ಇರಲ್ಲ ಅಂದರೆ ಸ್ವದೇಶಿಯಾಗಿ ಆಪ್ರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡೋದ ಅಂದರೆ ಇದ್ರ ಉದ್ದೇಶ ಏನಂದ್ರೆ ಗೂಗಲ್ ಏನು ಮಾಡಿತ್ತು ಒಂದು ಬೇರೆ ಆ್ಯಪ್ಗಳು ಬೆಳಗ್ಗೆ ಬಿಡಲಾಗಿತ್ತದು ಅಂದರೆ ತನ್ನ ಒಂದು ಮೊಬೈಲ್ ಕಂಪ್ನಿಗಳ ಜೊತೆ ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟು ಅದರದೊಂದು ಅದರದೇ ಆದಂಥ ಓ ಎಸ್ಸಲ್ಲಿ ಅಲ್ಲಿ ನೋಡೋದು ಅದರದ್ದು ಆ್ಯಪ್ ಆ್ಯಡ್ ಮಾಡ್ಕೋದು ಈ ಥರ ಆಗಿಬಿಟ್ಟು ಗೂಗಲ್ ಒಂದು ಏಕ ಸಮಯ ಮೆಂಟೆ ಮಾಡ್ತಾರೆ ಅದರ ಮೋನೋಪಲಿ ಮುರಿಯೋಕೆ ಈಗ ಏನು ನೋಡುತ್ತೆ ಏಕ ಮುರಿಯೋಕೆ ಏನಿತ್ತು ಚಾಟ್ ಜಿ ಜಿ ಪಿ ಡಿ ಬಂತು ಈಗ ಅದೇ ರೀತಿ ಭಾರತ್ ಓ ಎಸ್ ರೆಡಿ ಆಗುತ್ತೆ ಭಾರತ್ ಉ ಎಸ್ ರೆಡಿ ಆಗ್ತಿರೋದಲ್ಲಿ ಐ ಐ ಟಿ ಮದ್ರಾಸ್ ಮತ್ತು ಜೆ ಆ್ಯಂಡ್ ಕೆ ಆಪರೇಷನ್ ಪ್ರೈವೇಟ್ ಲಿಮಿಟ್ ಲಿಮಿಟೆಡ್ ಕಡೆಯಿಂದ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಫಂಡೆಡ್ ಆಗಿ ಯೋಜಿತ ಒಂದು ಪ್ರೋಗ್ರಾಮ್ ಇದು ಒಂದು ಇದು ಏನು ಮಾಡ್ಯಾರ ಅಶ್ವಿನಿ ಅಶ್ವಿನಿ ವೈಷ್ಣವರು ಇದು ದೂರ ದೂರಸಂಕಲ್ಪ ಮತ್ತು ಮಾಹಿತಿ ಸಚಿವರಂಥ ಅಶ್ವಿನಿ ವೈಶ್ವ ವೈಷ್ಣವರು ಕೂಡ ಇದಕ್ಕೇನು ಮಾಡಿದ್ರು ಶ್ಲಾಘಾಚರ್ ಇದ್ದು ಅಂದರೆ ಏನಾಯ್ತು ಅಂದ್ರೆ ಈ ಗೂಗಲ್ ಏನು ಮಾಡಿತ್ತು ಸ್ವಲ್ಪ ಭಾರತದ ಕಾನೂನುಗಳಿಗೆ ಕಾನೂನುಗಳಿಗೇನಾಯಿತು ರೆಸ್ಪೆಕ್ಟ್ ಕೊಡಲಾಗಿತ್ತು ಇದು ಹೌದು ಗೂಗಲ್ ಅದಕ್ಕೆ ಈಗ ಟಕ್ಕರ್ ಕೊಡೋಕೆ ಮಾಡಿದ್ರು ಒಂದು ಸ್ವದೇಶ ನಿರ್ಮಿತ ಮೇಡ್ ಇನ್ ಇಂಡಿಯಾ ಏನಾಯ್ತು ಭಾರತ ವು ಎಸ್ ಒಂದು ವು ಎಸ್ ರೆಡಿ ಆಯ್ತು ಅಂದ್ರೆ ಅದು ಹೆಲ್ಪ್ ಆಗ್ತದೆ ಅಂತ ಏನು ಮಾಡ್ರೆ ಭಾರತ ಓಡಸ್ ಟ್ರಸ್ಟ್ ಟ್ರಸ್ಟ್ ವರ್ತಿ ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್ ಇದು ರೆಡಿ ಆಯ್ತು ಅಂತ ತಿಳ್ಕೊಳ್ಳಿ ಇದ್ರೊಳಗೆ ನಂಬಲ್ಲಿ ಪ್ಲೇಸ್ಟೋರ್ ಇರೋಲ್ಲ ಓ ಎಸ್ ಒಳಗೆ ಮತ್ತು ಬೇರೆ ಆ್ಯಪ್ಗಳಿಗೂ ಅಂದ್ರೆ ಕಾಂಪಿಟೇಷನ್ ಕಾಂಪಿಟೇಷನ್ ಇರಬೇಕಲ್ಲ ಇವಾಗ ಸಣ್ಣ ಸಣ್ಣ ಆ್ಯಪ್ಗಳು ಬೆಳೀಬೇಕಂದ್ರೆ ಕ್ರಿಯೇಟ್ ಮಾಡೋಕೆ ಅದ್ರದ್ದೇ ಗೂಗಲ್ ಅದ್ರ ಹಂಗೆ ಅದು ಏನು ಮಾಡ್ತು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡ್ ಕಾಂಪಿಟೇಷ್ ಕಮಿಷನ್ ಆಫ್ ಇಂಡಿಯಾ ಮಾಡಿತ್ತು ಇದಿರದ ಅಂದರೆ ಒಂದು ಸಾವಿರ ಕೋಟಿ ಪ್ಲಸ್ ಏನು ಮಾಡಿತ್ತು ದಂಡ ಹಾಕಿತ್ತು ಇದ್ರ ಮೇಲೆ ಗೂಗಲ್ ಮೇಲೆ ಅವರು ಏನು ಮಾಡಿದ್ರು ಅಂದರೆ ಆ ಲಾಕ್ ಗೌರವ ಕೊಡೋಲ್ಲದೆ ಮೇಲಿಂದ ಹೈಕೋರ್ಟ್ಗೆ ಹೋಗಿ ಅಂದರೆ ನ್ಯಾಷ್ನಲ್ ಟ್ರಿಬ್ಯುನಲ್ ಲಾ ಅಂತ ಇರುತ್ತೆ ಅದ್ರ ಮೇಲೆ ಹೋಗಿ ಅದಕ್ಕೆ ಅವರೆಲ್ಲ ಆಗಲಿ ಕೂಡ ಮೇಲೆ ಸುಪ್ರೀಂ ಕೋರ್ಟ್ ಹೋಗ್ಯಾರ ಈಗ ಇವರು ಈಗೇನು ಮಾಡ್ತಾರೆ ಸ್ವಲ್ಪ ಬಗ್ಗೆ ಇವರು ಇವಾಗ ಬಗ್ಗೆ ಏನು ಮಾಡ್ತಾರೆ ಪೇ ಮಾಡ್ತೀನಿ ಕೇಳಿರೋದು ಏನದು ದಂಡ ಅದ ಅದು ಯಾಕಂದ್ರೆ ಇವಾಗ ಚಾಟ್ ಜಿ ಪಿ ಟಿ ಮತ್ತು ಭಾರತ ವಯಸ್ ಬಂದ ಇವರು ಏನು ಮಾಡ್ತಾರೆ ಅಂದ್ರೆ ನಮ್ಮ ಮೊಬೈಲ್ ಒಳಗೆ ಏನು ಮಾಡ್ಯಾರ ಈಗ ಹಿಡ್ಕೊಂಡು ಕೂತಾರೆ ಇವ್ರು ಪೂರಾ ನಮ್ಮ ಡಾಟಾ ಏನು ಅಂದರೆ ನಾವು ನೀವು ನೋಡಿ ಗೂಗಲ್ ಮ್ಯಾಪ್ ನೀವು ಎಲ್ಲರಲ್ಲಿ ಹೋಗ್ತಿರಲ್ಲ ಅಲ್ಲಿ ಅದೇ ರೀತಿ ಈಗ ಭಾರತ ವಯಸ್ಸನ್ನು ನೋಡ್ತೀವಿ ಇದು ಯಾವುದೇ ರೀತಿ ಡಾಟಾ ಕಳು ಮಾಡಲ್ಲ ಫ್ರೀ ಅಂದರೆ ಒಂದು ಇಂಡಿಜಿನಿಯಸ್ ಇದು ಆಪ್ರೇಟಿಂಗ್ ಸಿಸ್ಟಮ್ ಇದು ಇದೊಂದು ಬೆಳವಣಿಗೆ ಅಂತರಲ್ಲ ಅಂದರೆ ಇದು ಯಾವುದೇ ಮೊಬೈಲ್ದಾಗ ಇನ್ಸ್ಟಾಲ್ ಆಗಿರಲ್ಲ ಇದೇನು ಮಾಡ್ಬೇಕಂದ್ರೆ ನಾವು ಏನಾದರೂ ಇವಾಗ ಮುಂದಿನ ಆಂಡ್ರಾಯ್ಡ್ ಫೋನ್ದಾಗ ಬರಬೇಕಂದ್ರೆ ಇದು ಬಾ ಏನು ಭಾರ ವಸ್ ಆ ಭಾರತ ಆಪ್ರೇಟಿಂಗ್ ಸಿಸ್ಟಮು ಭಾರತ ಆಪ್ರೇಟಿಂಗ್ ಸಿಸ್ಟಮ್ ಕೂಡ ಏನು ಮಾಡಬೇಕು ಬೇರೆ ಮೊಬೈಲ್ ಕಂಪ್ನಿ ಯಾರ್ಯಾರು ಮೊಬೈಲ್ ಕಂಪ್ನಿ ತಯಾರಿಕ ತಯಾರು ಮಾಡ್ತಾರಲ್ಲ ಇವಾಗ ಅವ್ರ ಜೊತೆ ಬಡಂಬಡಿಕೆ ಮಾಡ್ಕೊಂಡು ಅದ್ರೊಳಗೆ ಭಾರತ್ ವಯಸ್ಸು ಹಾಕಿದಾಗ ಮಾತ್ರ ಏನತ್ತ ಅವಾಗ ಈ ನಮ್ಮ ಭಾರತ ವಯಸ್ಸು ಗೂಗಲ್ ಹೆಂಗೆ ಬರ್ತಲ್ಲ ಇವಾಗ ಪ್ರೀ ಇನ್ಸ್ಟಾಲ್ಡ್ ಆ್ಯಪ್ಗಳು ಹೆಂಗೆ ಬರ್ತವಲ್ಲ ಆ ಥರ ಭಾರ ಗೂಗಲ್ ವಯಸ್ ಜೊತೆ ಒಂದು ರಿಪ್ಲೇಸ್ ಹಾಕ್ಸಿಂದ ಭಾರತ ವಯಸ್ಸು ಭಾರತ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಬರುತ್ತೆ ಈ ರೀತಿ ಕೊಟ್ಟಾಗ ಏನೋ ಗೂಗಲ್ಗೆ ಏಕೋ ಸಮಯುತ್ತೆ ಮೋನಪ್ಪಲಿ ಮಾರ್ಕೆಟ್ ಏನು ಮಾಡ್ತಾ ಇದ್ದು ಮಾರ್ಕೆಟ್ನ ಹಾಳು ಮಾಡ್ತಿದ್ದು ಅಂದ್ರೆ ಅವ್ರಿಗೆ ಅಹಂಕಾರ ಬರ್ತದೆ ಅವ್ರು ಇಟ್ಟಿದ್ದ ಪ್ರೈಸ್ ಈ ಥರ ಇರ್ತದ ಅದಕ್ಕೆ ಕಾಂಪಿಟೇಟಿವ್ ಕಮಿಷನ್ ಆಫ್ ಇಂಡಿಯಾ ಅಂದರೆ ಮಾರ್ಕೆಟ್ನಲ್ಲಿರುವಂಥ ಗೆ ಇಡಬೇಕು ಇವ್ರನ್ನುತ್ತೆ ಇವ್ರದ್ದು ಇವಾಗ ಇವ್ರು ಇಟ್ಟಿದ್ದ ಪ್ರೈಸ್ ಆ ಥರ ಬೇರೆ ಆ್ಯಪ್ ಬಿಡಲಿಕ್ಕೆ ಆಗಲ್ಲಿದ್ದು ಅದ್ರಿಂದ ಭಾರತ್ ಆಪ್ರೇಟಿಂಗ್ ಸಿಸ್ಟಮ್ ಬಂತಂದ್ರೆ ನಾವು ಯಾವುದೇ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೋದು ಯಾವುದೇ ಆಪ್ನ ಡಿಸರ್ವ್ ಮಾಡ್ಕೋಬೋದು ಮತ್ತು ಇದರಲ್ಲಿ ಪ್ಲೇಸ್ಟೋರ್ ಇರೋಲ್ಲ ಮುಂದೆ ಇತ್ತೀಚಿನ ಬರ್ಬೋದು ಭಾರತ್ ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಬಂದಾಗ ಸೇಫ್ಟಿ ಫ್ರೀ ಇದೆ ಮತ್ತು ಸ್ಪೀಡ್ ಬಗ್ಗೆ ಇನ್ನೂ ನಡೀತಾ ಇದೆ ಡೆವಲಪ್ಮೆಂಟ್ ನಡೀತಾ ಇದೆ ಇದ್ರ ಬಗ್ಗೆ ಅದನ್ನ ಫುಲ್ ಫುಲ್ ಇನ್ಫಾರ್ಮೇಶನ್ ತೊಗೊಂಡ್ಬರ್ತೀನಿ ಅಂದ್ರೆ ಈ ಭಾರತ ವಯಸ್ಸು ಎಲ್ಲಿ ರೆಡಿ ಅಂದ್ರೆ ಐ ಐ ಟಿ ಮದ್ರಾಸ್ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಇದು ತುಂಬ ಮುಖ್ಯ ಭಾರತ ದೇಶ ರೆಡಿ ಮಾಡ್ತಿರೋ ಅಂದರೆ ಐ ಐ ಟಿ ಚೆನ್ನೈ ಅಥವಾ ಮದ್ರಾಸ್ ಜೆ ಆ್ಯಂಡ್ ಕೆ ಆಪರೇಷನ್ ಪ್ರೈವೇಟ್ ಲಿಮಿಟೆಡ್ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಫಂಡ್ ಆಗಿರುವಂಥದ್ದು ಓಕೆನಾ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ